ಕಾಲಿವುಡ್ ನಟ ಸೂರ್ಯ ಕೇವಲ ನಟನಾಗಿ ಅಷ್ಟೇ ಅಲ್ಲದೆ ಇತರರಿಗೆ ಸಹಾಯ ಹಸ್ತ ಚಾಚುವುದಲ್ಲೂ ಸದಾ ಮುಂದಿರುತ್ತೆ ಎಂಬ ಸಂಗತಿ ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಗೊತ್ತೇ ಇರುತ್ತದೆ. ತಾವು ಮುನ್ನಡೆಸುತ್ತಿರುವ ಅಗ್ರಂ ಫೌಂಡೇಶನ್ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಇತ್ತೀಚೆಗೆ ಚೆನ್ನೈಯಲ್ಲಿ ಅಗ್ರಂ ಫೌಂಡೇಶನ್ ಪರವಾಗಿ ಎರಡು ಕೃತಿಗಳು ಬಿಡುಗಡೆ ಮಾಡಲಾಯಿತು. ಆ ಕಾರ್ಯಕ್ರಮಕ್ಕೆ ಸೂರ್ಯ ಸಹ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗಾಯತ್ರಿ ಎಂಬ ಯುವತಿ ತನ್ನ ಜೀವನದ ಎದುರಾದ ಕಷ್ಟಗಳು, ತನ್ನ ಜೀವನಕ್ಕೆ ಅಗ್ರಂ ಫೌಂಡೇಶನ್ ಹೇಗೆಲ್ಲ ಸಹಾಯ ಮಾಡುತ್ತೆ ಎಂಬುದನ್ನು ವಿವರಿಸಿದರು. ತಾನು ತಾಂಜಾವೂರಿನ ಕುಗ್ರಾಮದಿಂದ ಬಂದಿದ್ದು 10ನೇ ತರಗತಿವರೆಗೂ ಊರಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಿ. ಅಮ್ಮ ದಿನಕೂಲಿ ಕಾರ್ಮಿಕರು, ತಂದೆ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದರು. 10ನೇ ತರಗತಿ ಮುಗಿಸಿದ ಬಳಿಕ ಮನೆಯ ಪರಿಸ್ಥಿತಿಯ ದೃಷ್ಟಿಕೋನದಲ್ಲಿಟ್ಟುಕೊಂಡು ಕೂಲಿ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿದೆ. ಆದರೆ ಅಮ್ಮ ಮಾತ್ರ ನನ್ನಂತೆ ನೀನು ಕಷ್ಟಪಡಬಾರದು, ಭಿಕ್ಷೆ ಬೇಡಿ, ಆದರೂ ನಿನ್ನನ್ನು ಓದಿಸ್ತೇನೆ ಎಂದರು. ಆ ಬಳಿಕ ನಾನು ಅಗ್ರಂ ಫೌಂಡೇಶನ್ ಅಲ್ಲಿ ಸೇರಿದೆ. ಆ ಬಳಿಕ ಸ್ವಲ್ಪ ದಿನಕ್ಕೆ ನನ್ನ ತಂದೆ ತೀರಿಕೊಂಡರು. ಆಗ ಶಿಕ್ಷಣಕ್ಕೆ ಸಂಪೂರ್ಣ ವಿರಾಮ ನೀಡೋಣ ಎಂದುಕೊಂಡೆ. ಆದರೆ ಅಮ್ಮ, ನಿನಗಾಗಿ ನೀನು ಓದಲೇಬೇಕು ಎಂದರು. ಬಹಳಷ್ಟು ಮಂದಿ ಇಲ್ಲಿ ನನ್ನನ್ನು ಅಪಹಾಸ್ಯ ಮಾಡಿದರು. ಅಗ್ರಂ ಸಹಾಯದಿಂದ ಕಾಲೇಜ್ ಪೂರ್ಣಗೊಳಿಸಿದೆ. ಆ ಬಳಿಕ ಕ್ಯಾಂಪಸ್ ಪ್ಲೇಸ್ಮೆಂಟ್ ನಲ್ಲಿ ಉದ್ಯೋಗ ಸಿಕ್ಕಿತ್ತು. ನನ್ನ ಜೀವನದಲ್ಲಿ ಬೆಳಕು ತುಂಬಿದ ಅಗ್ರಂಗೆ, ಸೂರ್ಯ ಅಣ್ಣನ್ಗೆ ಕೃತಜ್ಞತೆಗಳು ತಿಳಿಸಲು ಇಲ್ಲಿಗೆ ಬಂದೆ ಎಂದು ಗಾಯತ್ರಿ ತಿಳಿಸಿದರು. ಗಾಯತ್ರಿಯ ಕಥೆಯನ್ನು ಕೇಳಿದ ಸೂರ್ಯ ಅವರು ಭಾವುಕರಾದರು. ತುಂಬಿ ಬರುತ್ತಿದ್ದ ಕಣ್ಣೀರನ್ನು ಅವರ ಕೈಯಲ್ಲಿ ತಡೆದುಕೊಳ್ಳಲು ಆಗಲಿಲ್ಲ. ಗಾಯತ್ರಿ ಬಳಿ ಬಂದು ಮಾತನಾಡುತ್ತಾ ಜೊತೆಗೆ ಅವರನ್ನು ಸಮಾಧಾನಪಡಿಸಿದರು.